ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಕಾರ್ತಿಕ ಸೋಮವಾರದ ಬ್ಲಾಗ್ ಇದು, ಎರಡನೇ ಕಾರ್ತಿಕ ಸೋಮವಾರ. ಅವತ್ತಿನ ದಿನ ಉಪವಾಸ ಇದ್ದು ಪೂಜೆ ಮಾಡೋಣ ಅಂಥೇಳಿ ನಾನು ಅಂದ್ಕೊಂಡು ಮಾಡ್ತಾ ಇರೋವಂಥದ್ದು. ಎಲ್ಲ ಕೆಲಸ ಮುಗಿಸಿ ನಾನು ದೇವ್ರ ಸಾಮಾನೆಲ್ಲ ಸ್ವಲ್ಪ ತೊಳ್ಕೊಳ್ಳೋದಿತ್ತು, ಅದನ್ನೆಲ್ಲ ತೊಳೆದು ನಾನು ಪೂಜೆ ಮಾಡೋ ಅಷ್ಟರಲ್ಲಿ ಲೇಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾನು ಗಂಟೆ ಬಾರಿಸದೆ ಪೂಜೆ ಮಾಡ್ತಾ ಇದ್ದೀನಿ. ಏಕೆಂದರೆ ಲೇಟಾಗಿ ಪೂಜೆ ಮಾಡುವಾಗ ಗಂಟೆ ಬಾರಿಸಿದ್ರೆ ಕೇಳಿಸ್ಕೊಂಡವರು ಓ ಏನು ಇಷ್ಟೊತ್ತಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಳ್ಬಾರ್ದಲ್ವ. ಸೊ ಹಾಗಾಗಿ 12 o'clock ಒಳಗಡೆ ಆದರೆ ಗಂಟೆ ಬಾರಿಸ್ಕೊಂಡು ಪೂಜೆ ಮಾಡೋದು, ಇಲ್ಲ ಅಂತಂದರೆ ಹಾಗೆ ಪೂಜೆ ಮಾಡಿಬಿಡ್ತೀನಿ. ಪೂಜೆ ಎಲ್ಲ ಮಾಡಿ ಇವತ್ತಿನ ದಿನ ಉಪವಾಸ ಇದ್ದು ನಾನು ದೇವಸ್ಥಾನಕ್ಕೆ ಹೋಗಿ ದೀಪ ಕೂಡ ಹಚ್ಚಿ ಬರ್ತೀನಿ. ಅದೆಲ್ಲ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಇವತ್ತು. ಆಯಿತಾ, ಪೂಜೆ ಎಲ್ಲ ಆಯಿತು. ಇವಾಗ ಬಂದುಬಿಟ್ಟು ಸೋಮವಾರ, ಎಲ್ಲ ಕೆಲಸ ಮುಗಿದು ಪೂಜೆ ಎಲ್ಲ ಆದಮೇಲೆ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದೆ. ನನಗಂತೂ ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇದೆ, ಗೊತ್ತಿಲ್ಲ ಏನಕ್ಕೆ ಅಂತ. ಇವತ್ತು ಉಪವಾಸ ಇರ್ತೀನಿ ಅಂತ ಅಂದ್ಕೊಂಡಿದ್ದಲ್ಲ, ಸೊ ಉಪವಾಸ ಇದ್ದೀನಿ. ಬಟ್ ಯಾವತ್ತು ಹಂಗೆ ಆಗ್ತಾಯಿರಲಿಲ್ಲ, ಈ ಸಲ ಏನೋ ಗೊತ್ತಿಲ್ಲ ತುಂಬ ಸುಸ್ತು. ಮತ್ತು ಇವತ್ತು ಬೇರೆ ಒಂದು ಬಕೆಟ್ ಬಟ್ಟೆ ಅಲ್ಲಿ ಒಗೆದಿಟ್ಟಿದ್ದೀನಿ ನಾನು, ಕಾಣಿಸ್ತಲ್ಲ ಈ ಕಡೆ ಇದೆ. ಒಂದು ಬಕೆಟ್ ಬಟ್ಟೆನ ವಾಶ್ಗೆ ಹಾಕ್ಬಿಟ್ಟಿದ್ದೆ, ನೆನೆಸಿಟ್ಬಿಟ್ಟಿದ್ದೆ, ವಾಶ್ ಮಾಡಬೇಕಿತ್ತು. ಅಂದ್ಕೊಂಡೆ ಅಯ್ಯೋ ಇವತ್ತು ಉಪವಾಸ ಇದ್ದೀನಲ್ಲ ಹೆಂಗೆ ಹೋಗಿಲ್ಲ ಅಂತ ನೆನೆಸ್ಬಿಟ್ಟಿದ್ದೀನಲ್ಲ ಅಂತೇಳಿ ಹೋಗಿದೆ. ಅದಕ್ಕೂ ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಸುಸ್ತು, ಒಂಥರ ಟಯರ್ಡ್, ಮತ್ತು ಕೆಳಗಡೆ ಹೊಟ್ಟೆ ಬೇರೆ ಪೇನ್, ತುಂಬ ಪೇನ್ ಆಗ್ತಾಯಿದೆ ನನಗೆ. ಆ ಥರ ಗ್ಯಾಸ್ಟ್ರಿಕ್ ಥರ ಪೇನ್ ಆಗುತ್ತಲ್ಲ ಆ ಥರ ಪೇನು. ಸೊ ಹಂಗಾಗಿ ನಾನೇನು ಜಾಸ್ತಿ ಇದು ಮಾಡ್ಕೊಳ್ಳಿಲ್ಲ, ಅದಕ್ಕೆ ನನ್ನ ಕೈಲಿ ಎಷ್ಟು ಬೇಗ ಬೇಗ ಆಗುತ್ತೋ ಅಷ್ಟು ಬೇಗ ಬೇಗ ಮಾಡ್ಕೊಂಡು ಇದು ಮಾಡಿದ್ದೀನಿ. ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ, ಸಜ್ಜೆ ಏನಾದರೂ ನೈವೇದ್ಯ ಮಾಡಿಬಿಟ್ಟು ಇಟ್ಬಿಟ್ಟು ಮತ್ತು ದೇವಸ್ಥಾನಕ್ಕೆ ಕೂಡ ಹೋಗ್ಬೇಕು ನಾನು. ಸೊ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ದೀಪ ಎಲ್ಲ ಹಚ್ಬಿಟ್ಟು ಬರ್ತೀನಿ. ಅದೆಲ್ಲ ಏನೇನಾಗುತ್ತೆ ಅಂತ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬಾದ್ರೇನು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಒಂದು ಇದನ್ನು ಆರ್ಡ್ರ್ ಮಾಡಿದೆ, ಸೊ ಅದು ರಿಸೀವ್ ಆಗಿದೆ. ನಾನು ನೋಡ್ತೀನಿ ಹೆಂಗೆ ರಿಸೀವ್ ಆಗಿದೆ ಏನು ಅಂತ ನೋಡ್ಬಿಟ್ಟು ಆಮೇಲೆ ಶೇರ್ ಮಾಡ್ತೀನಿ ನಿಮಗೆ. ಆಯಿತಾ, ಇವ್ನಿಂಗ್ ಪೂಜೆ ಎಲ್ಲ ಮಾಡಿದೆ, ಪಾಯಸ ಮಾಡಿಬಿಟ್ಟು ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಸೊ ಒಂದಷ್ಟು ದೇವ್ರ ಪೂಜೆಗೆ ಅಂತೆಲ್ಲ ತೆಗೆದಿಟ್ಕೊಂಡೆ. ಅಲ್ಲಿ ಹೋಗಿ ತೊಗೋಬೇಕು ಗ್ರಂಥಿ ಅಂಗಡಿನಲ್ಲಿ ತೊಗೊಂಡು ಸಾರಿ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಉಪವಾಸ ಇರೋದ್ರಿಂದ ಒಂಥರ ಸುಸ್ತಾಗ್ತದೆ, ಬೆಳಗ್ಗೆಯಿಂದ ಯಾಕೋ ಹೊಟ್ಟೆ ನೋವುತ್ತದೆ ಅಂತ ಹೇಳಿದೆ ನಾನು. ಒಂಥರ ಗ್ಯಾಸ್ಟ್ರಿಕ್ ಥರ ಆಗ್ಬಿಟ್ಟು ಟೈಮ್ ಬಂದುಬಿಟ್ಟು 6:45 ಆಗ್ತದೆ ಟೈಮು. ಸೊ ಅದಕ್ಕೆ ಹೋಗೋಣ, ಇನ್ನೆಲ್ಲ ಜನ ಜಾಸ್ತಿ ಆಗಿಬಿಡ್ತಾರೆ, ಆಮೇಲೆ ಮತ್ತೆ ಸುಸ್ತು ಆಗ್ಬಿಡುತ್ತೆ. ಯಾವಾಗ ಗೊತ್ತಿಲ್ಲ ಯಾವತ್ತು ಹಿಂಗೆ ಆಗ್ತಾಯಿರಲಿಲ್ಲ, ಈ ಸಲ ಆ ಥರ ಆಗ್ತಾಯಿದೆ. ಸೊ ಅದಕ್ಕೆ ಏನ್ಬಿಟ್ಟೆ ಬೇಗ ಬೇಗ ಪೂಜೆ ಮಾಡಿಬಿಟ್ಟು ಇವತ್ತು ಆ್ಯಕ್ಚುಲಿ ಅನ್ನ ಸಾರು ಮಾಡಿಬಿಟ್ಟು ಪಾಯಸ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದಂಥದ್ದು. ಈಗ ಆಗಲಿಲ್ಲ, ಬರೀ ಪಾಯಸ ಮಾತ್ರ ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ. ಅಲ್ಲಿ ಹೋಗಿ ಹಾಗೆ ದೀಪಗಳನ್ನೆಲ್ಲ ತೊಗೊಂಡು ದೀಪ ಎಲ್ಲ ಹಚ್ಚಿಬಿಟ್ಟು ಹೊರಡಬೇಕು. ನನ್ನ ಮಗ ಕೂಡ ಬರೋದ್ರಿಂದ ಸಾರಿ ಹಾಕ್ಕೊಂಡ್ರೆ ಎರಡು ಸೈಡ್ ಕುತ್ಕೊಳ್ಳೋಕ್ಕಾಗಲ್ಲ, ಒಂದು ಸೈಡ್ ಕುತ್ಕೊಳ್ಳೋಕ್ಕಾಗಲ್ಲ ಎರಡು. ಸೊ ಬನ್ನಿ ಹೊರಡೋಣ, ಟೈಮ್ ಹೋಗ್ಬಿಡ್ತೀನಿ. ನಾನು ಹೋಗ್ತಾ ಇರೋದು ಬಂದುಬಿಟ್ಟು ಮಂಜುನಾಥ್ ನಗರದ ಹತ್ರ ಇದೆ ಇದು. ಮಂಜುನಾಥ್ ನಗರ ಅಲ್ಲ, ನಿಯರ್ ಮಹಾಲಕ್ಷ್ಮಿ ಲೇಔಟ್ ಹತ್ರ ಬರುತ್ತೆ. ಮಹಾಲಕ್ಷ್ಮಿ ಲೇಔಟ್ ಅಲ್ಲ, ಮಹಾಲಕ್ಷ್ಮೀಪುರಂ ಅಲ್ಲಿ ಬರುತ್ತೆ, ನಿಯರ್ ಫಸ್ಟ್ ಬ್ಲಾಕ್ ಹತ್ರ ಬರುತ್ತೆ ಇದು. ಮಂಜುನಾಥ ಸ್ವಾಮಿ ಟೆಂಪಲ್ಲು ಅಲ್ಲಿ ಹೋಗ್ತಾ ಇರೋವಂಥದ್ದು. ಅಲ್ಲೇ ಹೋಗಿ ದೀಪ ಹಚ್ಚಬೇಕು ನನಗೆ. ಅದೇನೋ ಅವಾಗಿಂದ ನಾನು ಅಲ್ಲೇ ಹಚ್ಚಿ ಹಚ್ಚಿ ರೂಢಿ, ಮದುವೆಗೆ ಮುಂಚೆಯಿಂದನೂ ಹೋಗ್ತಾ ಇದ್ದೆ ನಾನು. ಸೊ ಮದುವೆ ಆದಮೇಲೆ ಅಲ್ಲೇ ದೀಪ ಹಚ್ಚಿಸ್ತಾ ಇದ್ದಂಥದ್ದು ಅದೇ ರೂಢಿಯಾಗಿ ಇವಾಗ ಅಲ್ಲಿಗೆ ಹೋದ್ರೇ ಒಂಥರ ಸಮಾಧಾನ ನನಗೆ. ಸೊ ಹಂಗಾಗಿ ಅಲ್ಲೇ ಹೋಗಿ ದೀಪ ಹಚ್ಬಿಟ್ಟು ಕೈ ಮುಕ್ಕೊಂಡು ಬರ್ತೀನಿ. ಆಯಿತಾ, ದೇವಸ್ಥಾನಕ್ಕೆ ಹೋಗೋಕ್ಕೂ ಮೊದಲು ನಾನು ಗ್ರಂಥಿ ಅಂಗಡಿಗೆ ಹೋಗಿ ಏನೇನು ಬೇಕು ಎಲ್ಲ ಲಿಸ್ಟ್ ಮಾಡ್ಕೊಂಡು ಹೋಗಿದ್ದೆ ಮನೆಯಿಂದನೇ. ಯಾರು ಒಂದು ಮರ್ತುಬಿಡ್ತೀನಿ ನಾನು, ಎಲ್ಲ ನೆನ್ಪಿಟ್ಕೊಂಡು ತಗೊಂಡಿದ್ದೀನಿ ಅಂತ ಅಂದ್ಕೊಂಡ್ರು ಕೂಡ ಏನಾದ್ರು ಒಂದು ಮರ್ತೇ ಇರ್ತೀನಿ. ಲಾಸ್ಟ್ ಟೈಮ್ ಕೂಡ ಹಂಗೆ ಆಯಿತು, ಬೆಂಕಿ ಬಣ್ಣ ಮರ್ತುಬಿಟ್ಟಿದ್ದೆ. ಸೊ ಹಂಗಾಗಿ ಎಲ್ಲ ಒಂದು ಪೇಪರಲ್ಲಿ ಬರೆದಿಟ್ಕೊಂಡು ಹೋಗಿ ತೊಗೊಂಡು ಬಂದಿದ್ದಂತೂ. ಇಲ್ಲಂತೂ ಆಲ್ವೇಸ್ ರಶ್ ಇರ್ತಾರೆ. ಸೊ ಒಳ್ಳೆ ಕ್ವಾಲಿಟಿ ಅಂದರೆ ಚೆನ್ನಾಗಿರುವಂಥ ಇದನ್ನು ಸಿಗೋವಾಗ ಅಲ್ಲಿ ಜನ ಜಾಸ್ತಿ ಇದ್ದೇ ಇರ್ತಾರೆ. ನಾವು ಕೊಡೋ ದುಡ್ಡಿಗೆ ಒಂದು ಸ್ವಲ್ಪ ಜಾಸ್ತಿ ಆದ್ರೂ ಒಳ್ಳೆ ಐಟಮ್ ಸಿಕ್ಕಿದ್ರೆ ತಾನೇ ನಮಗೂ ಖುಷಿ ಆಗುತ್ತೆ ದೇವರಿಗೆ ಹಚ್ಚೋವಾಗ. ಮತ್ತು ನಾವಲ್ಲೇನು ದೀಪ ಹಚ್ತೀವಲ್ವ, ಅವರು ಅದನ್ನು ಏನೂ ವೇಸ್ಟ್ ಮಾಡಲ್ಲ ಅವರು. ಸೊ ಅಲ್ಲೇನು ಆ ದೀಪ ಹಚ್ಚಿ ನಾವು ಅಕ್ಕಿ ಬೆಲ್ಲ ಎಲ್ಲ ಇಟ್ಟಿರ್ತೀವಿ ಅದನ್ನು ಕೂಡ ಅವರು ಪ್ರಸಾದಕ್ಕೆ ಅಂತಲೇ ಅಲ್ಲಿ ಉಪಯೋಗಿಸ್ತಾರೆ. ಸೊ ಅದೊಂದು ಖುಷಿ ನನಗೆ, ಯಾರಿಗೋ ಒಂದು ಅನ್ನದಾನಕ್ಕೆ ಯೂಸ್ ಆಗುತ್ತಲ್ಲ ಅಂಥೇಳಿ. ಸೊ ಇದು ಬೇರೆ ಕಡೆಯೂ ಹೇಗೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನು ಇಲ್ಲಿ ನೋಡಿರೋದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಯಾಕಪ್ಪ, ನಮ್ಮ ಮನೆ ಹತ್ರನೇ ದೇವಸ್ಥಾನಗಳಿದೆ, ಮಂಜುನಾಥ ಸ್ವಾಮಿ ದೇವಸ್ಥಾನ ಎಲ್ಲ ಇದೆ. ನಾನು ಆಗಿಂದ ನಾನು ಇಲ್ಲೇ ನಾನು ದೀಪ ಹಚ್ಕೊಂಡು ಬಂದಿರೋದ್ರಿಂದ ನನಗೊಂದು ನಂಬಿಕೆ ಇದೆ.
ಸೊ ಇಲ್ಲಿ ಹೋದರೆ ನನಗೆ ಒಳ್ಳೇದಾಗತ್ತೆ ಅಂತ ಒಂದೊಂದು ಸ್ಥಳ ಮಹಿಮೆ ಅನ್ನೋದು ಇರುತ್ತೆ. ಸೊ ನಾವು ಯಾವುದನ್ನು ಇದಾಗಿ ನೋಡೋಕ್ಕಾಗಲ್ಲ, ಯಾಕೆಂದರೆ ಅಂದ್ಕೊಳ್ಬೋದು ಓ ಇಲ್ಲೇ ಇರೋ ದೇವಸ್ಥಾನ ಬಿಟ್ಟು ಅಷ್ಟು ದೂರ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತಾ, ಇಲ್ಲಿ ಹತ್ರದಲ್ಲಿರೋದನ್ನು ಬಿಟ್ಟು ಅಷ್ಟು ದೂರ ಏನಕ್ಕೆ ಹೋಗಬೇಕು ಆ ಥರದ್ದೆಲ್ಲ ಅನ್ನಿಸ್ಬೋದು. ಬಟ್ ನನಗೇನಂದರೆ ಒಂದು ಸ್ಥಳ ಮಹಿಮೆ ಅನ್ನೋದು ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವು ಇವಾಗ ಒಂದು ದೋಷ ಪರಿಹಾರ ಮಾಡ್ಕೊಳ್ಬೇಕು ಅಂದರೂ ಇಂಥದ್ದೇ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತಾರೆ. ಸೊ ಅದೇ ದೇವರು ನಮ್ಮಲ್ಲೂ ಅಂದರೆ ಹತ್ರದಲ್ಲೂ ಕೂಡ ಇರುತ್ತೆ, ಬಟ್ ಅಲ್ಲೇ ಹೋಗಿ ಮಾಡ್ಕೊಂಬರ್ಬೇಕು ಅನ್ನೋದು ಇರುತ್ತಲ್ವಾ. ಸೊ ಆ ಒಂದು ಸ್ಥಳ ಮಹಿಮೆ ಇದೆ ಅನ್ನೋದು ನಾನು ಖಂಡಿತ ನಂಬ್ತೀನಿ. ಅಲ್ಲಿ ಹೋಗಿದ ತಕ್ಷಣ ಜನ ಕಮ್ಮಿ ಇದ್ದರು, ಯಾವಾಗಲೂ ಎನಿಟೈಮ್ ಹೊರಗಡೆನೇ ಒಂದು ಸ್ಟ್ಯಾಂಡ್ ಥರ ಹಾಕ್ತಾಯಿದ್ರು, ಅಲ್ಲಿ ದೀಪಗಳನ್ನ ರೆಡಿ ಮಾಡಿಕೊಂಡು ಒಳಗಡೆ ಹೋಗಿ ಹಚ್ತಾ ಇದ್ವಿ. ಬಟ್ ಈ ಸಲ ಏನೂ ಹಾಕಿರಲಿಲ್ಲ, ಜನ ಕಮ್ಮಿ ಇದ್ರಲ್ಲ ಅಂದ್ಬಿಟ್ಟು ನಾನು ಒಳಗಡೆನೇ ಹೋಗಿ ಒಂದು ಮೂಲೆನಲ್ಲಿ ಕೂತ್ಕೊಂಡಿದ್ದೆ. ಯಾರಿಗೂ ಕೂಡ ತೊಂದರೆ ಆಗೋ ಥರ ನಾನೇನು ಕೂತ್ಕೊಂಡಿರಲಿಲ್ಲ. ಸೊ ಅದಾದಮೇಲೆ ನೋಡ್ಬೋದು ನೀವು ಮುಂದೆ ಮುಂದೆ ಬಂದು ಕೂತ್ಕೋರಿಗೆಲ್ಲ ಎದೋಳಿ ಅಂತೇಳಿ ಎಬ್ಬಿಸ್ತಾ ಇದ್ರು. ಯಾಕೆಂದರೆ ಅಲ್ಲಿ ದರ್ಶನಕ್ಕೆ ಅಂತ ಬಂದಿರ್ತಾರಲ್ಲ, ಅವ್ರಿಗೆಲ್ಲ ತೊಂದರೆ ಆಗಬಾರ್ದು. ಮತ್ತು ಅಲ್ಲಿ ಕಲ್ಯಾಣೋತ್ಸವ ಕೂಡ ನಡೀತಾ ಇತ್ತು, ಗಿರಿಜಾ ಶಿವ ಪಾರ್ವತಿ ಕಲ್ಯಾಣೋತ್ಸವ ಕೂಡ ನಡೀತಾ ಇತ್ತು, ಮಾಡಿಸ್ತಾ ಇದ್ರು. ಸೊ ಹಂಗಾಗಿ ಬರ್ತಾ ಇರ್ತಾರೆ ಎಲ್ಲರೂ ದೇವಸ್ಥಾನಕ್ಕೆ. ಸೊ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಸೈಡಲ್ಲಿ ಕೂತ್ಕೊಂಡಿರೋರ್ಗೂ ಕೂಡ ನಮಗೂ ಕೂಡ ಹೇಳ್ತಾ ಇದ್ರು ಅವರು, ಬೇಗ ಬೇಗ ರೆಡಿ ಮಾಡ್ಕೊಳ್ಳಿ ಎಲ್ಲ ಅಂಥೇಳಿ. ನಾನು ಎಲ್ಲ ಒಂದು ಆಲ್ಟರ್ ಆಗಿ ಇಟ್ಕೊಂಡು ಹೋಗಿದ್ನಲ್ವ, ಸೊ ನನಗೇನು ತೊಂದರೆ ಆಗಲಿಲ್ಲ. ವಿತಿನ್ 10 ಮಿನಿಟ್ಸಲ್ಲಿ ನಾನು ರೆಡಿ ಮಾಡ್ಕೊಂಬಿಟ್ಟೆ ದೀಪಗಳನ್ನೆಲ್ಲನೂ. ಹಂಗಾಗಿ ನನಗೆ ಹೇಳಿದ್ರು ಇಲ್ಲ ಒಂದು ನಾ ಅಂದರೆ ಅವರು ಹೇಳಕ್ಕೆ ಬಂದಾಗ ನಂದು ಆಲ್ರೆಡಿ ಒಂದು 75% ಕಂಪ್ಲೀಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಬೇಗ ರೆಡಿ ಮಾಡ್ಕೊಂಡು ಎದ್ದೊಳಿ ಅಮ್ಮ, ಬರೋರಿಗೆಲ್ಲ ತೊಂದರೆ ಆಗುತ್ತೆ ಅಂತಂದರು. ಇಲ್ಲ ಎದ್ದೊಳ್ತೀವಿ ಅಂಥೇಳಿಲ್ಲ, ರೆಡಿ ಮಾಡಿಕೊಂಡೆ. ಸೊ ರೆಡಿ ಮಾಡಿಕೊಂಡು ನನ್ನ ಮಗ ಕೂಡ ಹೆಲ್ಪ್ ಮಾಡ್ತಾಯಿದ್ದೆ ನನಗೆ, ನನ್ನ ಹಸ್ಬೆಂಡು ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಸೊ ಅಟ್ ಲಾಸ್ಟ್ ನಾವು ಏನು ಅಂದರೆ ಒಂದು ಪೂಜೆ ನಾವು ಏನೇ ಪೂಜೆ ಮಾಡಿದ್ರು ನನ್ನ ಗಂಡ ನನ್ನ ಮಗ ನನ್ನ ಫ್ಯಾಮಿಲಿ ಚೆನ್ನಾಗಿರಲಿ ನಾನು ಚೆನ್ನಾಗಿರಬೇಕು ಅಂತ ತಾನೇ ನಾನು ಮಾಡ್ತೀನಿ. ಆ್ಯಕ್ಚುಲಿ ಅವತ್ತು ನಾನು ಉಪವಾಸ ಕಂಪ್ಲೀಟ್ ಮಾಡ್ತೀನಿ ಅನ್ನೋದೇ ಒಂದು ಡೌಟ್ ಆಗಿಬಿಟ್ಟಿತ್ತು. ಆದರೂ ಕೂಡ ಒಂದು ದೇವರ ನಂಬಿಕೆ ಇದೆಯಲ್ಲ, ಅದು ನಿಜಕ್ಕೂ ಒಂಥರ ಸ್ಟ್ರಾಂಗ್ ಮಾಡುತ್ತೆ ನಮ್ಮನ್ನು. ಇಲ್ಲ ನಮ್ಮ ಕೈಲಿ ಆಗುತ್ತೆ ನಾವು ಮಾಡ್ಬೋದು ಅನ್ನೋದು. ಸೊ ಫಸ್ಟೆಲ್ಲ ನಾನು ತುಂಬ 4 ವಾರಗಳು ಮಾಡ್ತಾಯಿದ್ದೆ ಉಪವಾಸ, ಬಟ್ ಇವಾಗ ಆಗ್ತಾಯಿಲ್ಲ, ಗೊತ್ತಿಲ್ಲ ಏನಕ್ಕೆ ಏನು ಪ್ರಾಬ್ಲಮ್ ಅಂತೇಳಿ ಗೊತ್ತಿಲ್ಲ. ಸೊ ಆಗ್ತಾಯಿಲ್ಲ, ನಾನೇನು ಆ ಥರ ಈ ನಾಟಕ ಮಾಡೋರ ಕ್ಯಾಟಗರಿ ಅಲ್ಲ. ಯಾಕೆಂದರೆ ಆಗ್ತಾಯಿದೆ ಎಷ್ಟು ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಅಷ್ಟು ಖಂಡಿತ ನಾನು ಕಂಟ್ರೋಲ್ ಮಾಡ್ತೀನಿ. ಬಟ್ ಆ ಕೈಯಲ್ಲಿ ಆಗ್ತಾಯಿದ್ರು ಆಗೋದಿಲ್ಲ, ಆ ಥರ ಎಲ್ಲ ಡ್ರಾಮಾ ಎಲ್ಲ ಮಾಡೋದಿಲ್ಲ ನಾನು. ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಕೂಡ ಅದೆಲ್ಲ ಮರೆತೋಯ್ತು ನನಗೆ. ಅಲ್ಲಿ ಮಾಡಿದಂಥ ಅಲಂಕಾರ ಇರ್ಬೋದು, ಅಲ್ಲಿ ಮಾಡ್ತಾಯಿದ್ದಂಥ ಪೂಜೆ ಇರ್ಬೋದು, ಅದೆಲ್ಲ ನೋಡಿದ ತಕ್ಷಣ ಎಲ್ಲ ಸುಸ್ತು, ಒಂಥರ ಮಾಯ ಆ ಥರ ಆಗ್ಬಿಡ್ತು. ಹೋಗಿ ದೀಪ ಹಚ್ಚಿ ಫಸ್ಟಿಗೆ ನಾನು ಕೇಳ್ಕೊಂಡು ಏನು ಅಂದ್ಕೊಂಡಿದ್ದೆ ಅದೆಲ್ಲ ಒಳ್ಳೇದು ಮಾಡಿಕೊಡಿ ದೇವರೇ ಅಂತ. ಒಬ್ಬ ಮನುಷ್ಯನಿಗೆ ದೇವರು ಪ್ರತಿ ಹೆಜ್ಜೆಯಲ್ಲೂ ಕೈ ಹಿಡಿತಾರೆ ಅಂತ ನಾನು ನಿಜ ನಂಬ್ತೀನಿ. ಏಕೆಂದರೆ ನಾವು ಒಬ್ಬರು ಮನುಷ್ಯರ ಹತ್ರ ಹೇಳ್ಕೊಳೋಕ್ಕಾಗದೇ ಇರುವಂಥ ತೀರಾ ಪರ್ಸ್ನಲ್ ತೀರಾ ನೋವಿರ್ಬೋದು, ಅದನ್ನು ನಾವು ದೇವ್ರ ಹತ್ರ ಹೇಳ್ಕೊಂಡು ಮನಸ್ಸನ್ನು ಅಗ್ರ ಮಾಡ್ಕೊಳ್ಬೋದು. ಸೊ ಅದನ್ನು ನಾನು ನಂಬ್ತೀನಿ. ಹಂಗಾಗಿ ದೇವ್ರ ಹತ್ರ ಬೇಡ್ಕೊಂಡು ನಾನು ದೀಪ ಎಲ್ಲ ಹಚ್ಚಿ ಫಸ್ಟು ದೀಪಗಳಿಗೆ ನಾನು ಬೆಳ್ಕೊಳ್ಳೋದಂಥದ್ದು ನಾವು ಹಚ್ಚಿರೋ ದೀಪ ದೀಪಕ್ಕೆ ಬೆಳಗ್ಬಿಟ್ಟು ಅದನ್ನು ತೊಗೊಂಡೋಗಿ ದೇವರಿಗೆ ನಾನು ಬೆಳಗ್ತೀನಿ ಆರತಿನ. ಸೊ ಸ್ವಲ್ಪ ರಶ್ ಇರೋದ್ರಿಂದ ಬೇಗ ಬೇಗ ಮೂವ್ ಮಾಡಿಬಿಡ್ತಾರೆ, ನಾವು ಕೂಡ ಇನ್ನೊಬ್ಬರು ಹಿಂದೆ ಬರೋರಿಗೆ ತೊಂದರೆ ಕೊಡಬಾರ್ದಲ್ವಾ. ಸೊ ಹಾಗಾಗಿ ನಾನು ಕೂಡ ಬೇಗ ಬೇಗನೆ ಮೂವ್ ಆದೆ. ನನಗೇನಂದರೆ ದೀಪಗಳು ಚೆನ್ನಾಗಿ ಕಾಣಬೇಕು, ಉರಿಬೇಕು ಅದು, ಅದೇ ತುಂಬ ಹೊತ್ತು ಅಲ್ಲಿ ದೀಪಗಳೆಲ್ಲ ಬೆಳಗಿದ್ಮೇಲೆ ನಾನು ಇಲ್ಲಿ ಇಟ್ಬಿಟ್ಟು ಬರ್ತೀನಲ್ವಾ, ಆವಾಗಲೂ ಕೂಡ ಒಂದು 10-15 ನಿಮಿಷ ನಿಂತ್ಕೊಂಡು ವೇಟ್ ಮಾಡ್ತೀನಿ ಅದೆಲ್ಲ ಉರಿತಾ ಇದೆಯಾ ಏನು ಮಾಡ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ಏನಾದರೂ ಆರೋದ್ರೆ ಗಾಳಿಗೆ ಹಚ್ಚೋಣ ಆ ಥರ ಎಲ್ಲ. ಸೊ ದೇವಸ್ಥಾನ ನೋಡ್ಬೋದು, ಮಂಜುನಾಥ ಸ್ವಾಮಿಗೆ ಎಷ್ಟು ಚೆಂದ ಅಲಂಕಾರ ಮಾಡಿದಾರಲ್ಲ, ಪ್ರತಿ ವಾರ ಕೂಡ ಇಲ್ಲಿ ಅಲಂಕಾರ ಸೂಪರಾಗಿ ಮಾಡ್ತಾರೆ. ಇಷ್ಟೇ ಅಲ್ಲ, ನೀವು ಹಬ್ಬಗಳಲ್ಲಿ ಈ ಥರ ಕಾರ್ತಿಕ ಸೋಮವಾರ ಆ ಥರ ಅಲ್ಲ, ಪ್ರತಿ ಸೋಮವಾರ ಕೂಡ ಇಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಸೋಮವಾರ ವಾರಗಳಲ್ಲಿ, ಗುರುವಾರ ಇರ್ಬೋದು ಶುಕ್ರವಾರ ಇರ್ಬೋದು. ಯಾಕೆಂದರೆ ನನ್ನ ಮಗ ಫಸ್ಟು ಸ್ಕೂಲಿಗೆ ಹೋಗ್ತಾ ಇದ್ದಿದ್ದು ಇದೇ ನಿಯರೆಸ್ಟು, ಸೊ ಅಲ್ಲೇ ಹತ್ರನೇ ದೇವಸ್ಥಾನ, ನಾನು ಅವನ್ನ ಕರ್ಕೊಂಡು ನಡ್ಕೊಂಡು ಬರ್ತಾ ಇದ್ನಲ್ಲ. ಸೊ ಮಧ್ಯಾಹ್ನ ಟೈಮಲ್ಲೂ ಕೂಡ ಇಲ್ಲಿ ಅನ್ನದಾನ ಮಾಡ್ತಾರೆ ಸಮಟೈಮ್ಸ್, ಅಂದರೆ ಅನ್ನದಾನ ಅಂದರೆ ಪೊಂಗಲ್, ಹಂಗಂತ ಸ್ವಲ್ಪನೂ ಕೊಡೋದಿಲ್ಲ, ಜಾಸ್ತಿ ಎಲ್ಲ ಕೊಡ್ತಾರೆ. ಎಲ್ಲ ಹೋಗಿ ತಿನ್ಕೊಂಡು ಬಂದಿದ್ದು ಕೂಡ ಉಂಟು, ನನ್ನ ಮಗನ ಎಕ್ಸಾಮ್ ಟೈಮ್ ಇರ್ಬೋದು ಎಲ್ಲ ಹೋಗ್ತಾ ಇದ್ವಿ.
ಬಟ್ ಇವಾಗ ಇಲ್ಲಿ ಬಂದಮೇಲೆ ಹೋಗೋಕ್ಕಾಗಲ್ಲ. ಎಲ್ಲ ಆದಮೇಲೆ ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಕೈಲೂ ಕೂಡ ನಾನು ದೀಪನ ಬೆಳಗಿಸ್ಬಿಟ್ಟು ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೇ ದೇವರ ಪ್ರಾರ್ಥನೆ ಮಾಡಿ ಆಮೇಲೆ ಹೊರಗಡೆ ಹೋದ್ವಿ. ಅನ್ನದಾನ ಕೂಡ ಮಾಡ್ತಾಯಿದ್ರು ಅವತ್ತು. ಅನ್ನದಾನ ಕೂಡ ಅಷ್ಟೇ, ಎಷ್ಟೇ ಜನ ಬರಲಿ ಎಲ್ಲರಿಗೂ ಕೂಡ ಅನ್ನದಾನ ಅಲ್ಲಿರುತ್ತೆ ಅವತ್ತು. ಸೊ ನಾನು ಕೆಲವೊಂದು ಟೈಮು ಮಧ್ಯಾಹ್ನದಿಂದ ಕೂಡ ಸ್ಟಾರ್ಟ್ ಮಾಡ್ತಾರೆ. ಸೊ ಅವತ್ತು ಎಷ್ಟೊತ್ತಿಂದ ಸ್ಟಾರ್ಟ್ ಮಾಡಿದ್ರು ಏನೋ ಗೊತ್ತಿಲ್ಲ. ಸೊ ನಾವು ಹೋದಾಗ ಅನ್ನದಾನ ಮಾಡ್ತಾಯಿದ್ರು, ಫಸ್ಟು ದೀಪ ಹಚ್ಚಿಬಿಟ್ಟು ಆಮೇಲೆ ಇದು ಮಾಡೋಣ. ಮತ್ತು ಉಪವಾಸ ಇದ್ದು ದೇವರ ಪ್ರಸಾದನ ನಾವು ತಿಂದಾಗ ಇನ್ನೂ ಕೂಡ ಅದು ಒಂಥರ ಶ್ರೇಷ್ಠ. ನಾನು ಅಂದ್ಕೊಂಡಿದ್ದೆ ಮನೆಗೆ ಹೋಗ್ಬಿಟ್ಟು ನಾನು ಅನ್ನ ಸಾರು ಮಾಡಿ ಬಿಸಿ ಬಿಸಿಯಾಗಿ ಊಟ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದು, ಬಟ್ ಅಲ್ಲೇ ಪ್ರಸಾದ ಸಿಗ್ತಾಯಿತ್ತು. ಸೊ ಹಾಗಾಗಿ ಅಲ್ಲೇ ನಾವು ಪ್ರಸಾದ ಕೂಡ ತಿಂದ್ವಿ. ಪ್ರಸಾದಕ್ಕೆ ಬಂದುಬಿಟ್ಟು ಅಲ್ಲಿ ಟೊಮೊಟೊ ಬಾತು, ಮೈಸೂರು ಪಾಕ್ ಇರ್ಬೋದು, ಮತ್ತು ಹೆಸರುಬೇಳೆ ಕೋಸಂಬರಿ ಅನ್ನ, ರಸಮು, ಮಜ್ಜಿಗೆ ಅನ್ನ, ಪ್ರತಿಯೊಂದು ಇತ್ತು ಅಲ್ಲಿ. ಸೊ ಎಷ್ಟು ಬೇಕಷ್ಟು ನಾವು ಹೊಟ್ಟೆ ತುಂಬ ಹಾಕ್ಕೊಂಡು ತಿನ್ಬೋದಿತ್ತು. ನಾನು, ನನ್ನ ಹಸ್ಬೆಂಡ್, ನನ್ನ ಮಗ ಮೂರು ಜನ ನಿಂತ್ಕೊಂಡು ಪ್ರಸಾದನ ತಿಂದ್ಬಿಟ್ಟು ತೃಪ್ತಿಯಾಗಿ ನಾನು ಅಲ್ಲಿಂದ ಬಂದೆ. ಸೊ ಖುಷಿಯಾಯಿತು, ನನಗೊಂಥರ ದೇವ್ರನ್ನ ದರ್ಶನ ಆಯಿತು. ಲಾಸ್ಟಲ್ಲಿ ನನ್ನ ಚಪ್ಪಲಿ ಕೂಡ ಕಳೆದೋಗ್ಬಿಟ್ಟಿತ್ತು, ಬಟ್ ಅದು ಯಾವುದೋ ಒಂದು ಬ್ಯಾಗ್ ತಂದು ಹಾಕ್ಬಿಟ್ಟಿತ್ತು, ಅದ್ರ ಮೇಲೆ ಹುಡುಕ್ಬಿಟ್ಟು ಹೆಂಗೋ ತೊಗೊಂಡು ಬಂದೆ ನನ್ನ ಚಪ್ಪಲಿನ. ಮತ್ತು ನಾವು ರಿಟರ್ನ್ ಬರುವಾಗ ನೋಡ್ಬೋದು ಎಷ್ಟು ಜನ ಆಗ್ಬಿಟ್ಟಿದ್ರು ಅಂದರೆ, ದರ್ಶನಕ್ಕೂ ಒಂದು ಕ್ಯೂ ನಿಂತ್ಕೊಂಡಿತ್ತು, ಮತ್ತು ಪ್ರಸಾದಕ್ಕೂ ಕೂಡ ಒಂದು ಕ್ಯೂ ನಿಂತ್ಕೊಂಡಿತ್ತು. ನಾನು ಅದಕ್ಕೆ ಸಲುವಾಗಿ ನಾನು ಬೇಗ ಹೋಗಬೇಕು ಅಂಥೇಳಿ ದೇವಸ್ಥಾನಕ್ಕೆ ಹೋಗಿದ್ದಂಥದ್ದು. ಸೊ ತುಂಬ ಖುಷಿಯಾಯಿತು, ದೇವ್ರ ದರ್ಶನ ಮಾಡಿ ದೀಪ ಹಚ್ಚಿದ್ದು ಮತ್ತು ಪ್ರಸಾದ ತಿಂದಿದ್ದು ಎಲ್ಲ ಒಂಥರ ಸಮಾಧಾನ. ನಾನು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನಾನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡಲೇ ಇಲ್ಲ. ಸೊ ಅದಾದಮೇಲೆ ನಿನ್ನೆ ಒಂದು ವಿಡಿಯೋ ಮಾಡ್ತಾನೆ, ಕುಶಾಲ್ ಸಿಂಗ್ ಒಂದು ಪಾರ್ಸಲ್ ಬಂದಿತ್ತು. ಸೊ ಏನು ತರಿಸಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ ನಾನು. ಹಂಗಾಗಿ ನಾನು ಫಸ್ಟು ಅದನ್ನು ಓಪನ್ ಮಾಡಿ ನೋಡ್ತೀನಿ, ಆಮೇಲೆ ಶೇರ್ ಮಾಡ್ತೀನಿ ನಿಮಗೆ ಅಂತೇಳಿ ಅಂದ್ಕೊಂಡೆ. ಬಟ್ ನಾನು ತರಿಸಿದಂಥದ್ದು ಇವಾಗ ಕರಿಮಣಿ ಸರ ಬರುತ್ತಲ್ಲ ಮಂಗಳಸೂತ್ರ, ಆ ಥರ ತರಿಸಿದ್ದೆ ಇನ್ವಿಟೇಷನ್ನು. ಸೊ ನಾನು ಇಲ್ಲಿ ಚಿಕ್ಕಮ್ಮ ಮನೆ ಗೃಹ ಪ್ರವೇಶಕ್ಕೆ ನಮ್ಮ ಅತ್ತೆದು ಹಾಕ್ಕೊಂಡಿದ್ದೆ, ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ. ಸೊ ಆ ಥರದ್ದೊಂದು ಗೋಲ್ಡಲ್ಲಿ ಮಾಡಿಸ್ಕೊಳ್ಬೇಕಂತ ತುಂಬಾ ಆಸೆ ಇದೆ. ಬಟ್ ಈಗಿರೋ ಗೋಲ್ಡ್ ಪ್ರೈಸಿಗೆ ನಾವು ಚಿನ್ನದಲ್ಲಿ ಅದನ್ನೆಲ್ಲ ಮಾಡಿಸ್ಕೊಳ್ಳೋಕ್ಕಾಗತ್ತಾ ಗೊತ್ತಿಲ್ಲ, ಇನ್ನು ತುಂಬ ಕಷ್ಟ ಆಗುತ್ತೆ ನಮಗೆ ಅದನ್ನೆಲ್ಲ ಮಾಡಿಸ್ಕೊಳ್ಳೋಕ್ಕೆ. ಸೊ ಹಂಗಾಗಿ ಅಟ್ಲೀಸ್ಟ್ ಈ ಥರ ಇನ್ವಿಟೇಷನ್ ಎಲ್ಲಾದರೂ ಒಂದು ತರಿಸಿಕೊಳ್ಳೋಣ. ನನ್ನ ಹತ್ರ ಒಂದು ಇತ್ತು ಆಲ್ರೆಡಿ, ಬಟ್ ಅದು ಕಟ್ಟಾಗ್ಬಿಟ್ಟಿತ್ತು. ಸೊ ಎಲ್ಲಾದರೂ ಸಿಂಪಲಾಗಿ ಡ್ರೆಸ್ ಹಾಕ್ಕೊಂಡು ಹೋದರೆ ಅಥವಾ ಸ್ಯಾರಿ ಹಾಕ್ಕೊಂಡಾಗ ನಾನು ಅದನ್ನು ಹಾಕ್ಕೊಂಡು ಹೋಗ್ತಾ ಇದ್ದೆ, ಚೆನ್ನಾಗಿ ಕಾಣ್ತಾ ಇತ್ತು. ಅದು ಕಟ್ಟಾಗ್ಬಿಟ್ಟಿತ್ತು, ಹಾಗಾಗಿ ಅದು ಯೂಸೇ ಮಾಡ್ತಾ ಇರಲಿಲ್ಲ ನಾನು. ಸೊ ಇದನ್ನಾದರೂ ತರಿಸ್ಕೊಳ್ಳೋಣ. ಈಗಂತೂ ಚಿನ್ನದಲ್ಲಿ ಇದೆಲ್ಲ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಇವಾಗ, ಅಟ್ ಪ್ರೆಸೆಂಟ್ ಆಗ ಸಾಧ್ಯ ಇಲ್ಲ. ಸೊ ಹಾಗಾಗಿ ತರಿಸ್ಕೊಳ್ಳೋಣ ಅಂತೇಳಿ ಆರ್ಡರ್ ಮಾಡಿದ್ದು. ಸಾಧ್ಯ ಆದರೆ ಇಲ್ಲಿ ಪಿಕ್ನ ಹಾಕ್ತೀನಿ, ಯಾಕೆಂದರೆ ಅದನ್ನು ನಾನು ರಿಟರ್ನ್ ಮಾಡಿಬಿಟ್ಟಿದ್ದೀನಿ ಇವಾಗ. ಸೊ ರಿಟರ್ನ್ ಅಂದರೆ ಹೇಳ್ತೀನಿ ಪ್ರೊಸೆಸ್ಸು. ನಾನು ಮಾಡಿದ್ದು ಆನ್ಲೈನಲ್ಲಿ, ನನಗೆ ಅದು ಇಷ್ಟ ಆಗಲಿಲ್ಲ. ಬಟ್ ಅದು ತುಂಬ ಅಂದರೆ ಪಿಕ್ಚರಲ್ಲಿ ನನಗೆ ಅದು ಸ್ವಲ್ಪ ಚಿಕ್ಕ ಚಿಕ್ಕದಾಗ ಕಾಣ್ತಾ ಇತ್ತು, ಬಟ್ ರಿಯಲಾಗಿ ಅದು ತುಂಬ ದೊಡ್ಡ ದೊಡ್ಡದು, ಅದು ತಾಳಿ ಥರನೇ ಇತ್ತು. ಸೊ ಅದು ಬಂದುಬಿಟ್ಟು ಈ ಒಂದು ನೆಕ್ ಪೀಸಿಗೆ ಬರ್ತಾ ಇದ್ದಿದ್ದಂಥದ್ದು, ಇಲ್ಲಿ ಇಷ್ಟು ದೊಡ್ಡ ದೊಡ್ಡದಾಗಿ ಕಾಣ್ತಾ ಇತ್ತು. ಸೊ ಅದು ಲೆಂತಿ ಆಗಿದ್ದರೆ ಓಕೆ, ಅಷ್ಟು ಒಂಥರ ಇದ್ರ ಥರ ಕಾಣ್ತಿರಲಿಲ್ಲ, ಬಟ್ ಚಿಕ್ಕದಾಗಿತ್ತು ಅಂದ್ಬಿಟ್ಟು ಅದು ಸ್ವಲ್ಪ ಜಾಸ್ತಿ ಇದಾಗಿ ಕಾಣಿಸ್ತಾ ಇತ್ತು. ಡ್ರೆಸ್ಗಳಿಗೆಲ್ಲ ವೇರ್ ಮಾಡೋದು ಕಷ್ಟ. ಮತ್ತು ನನಗೆ ಅದು ನಾನು ಆರ್ಡ್ರ್ ಮಾಡಿ ಫಸ್ಟ್ ಟೈಮ್ ಅಂದ್ಕೊಳ್ತೀನಿ 6 ಡೇಸಿಗೆ ಬಂದಿರೋದು ನನಗೆ ಅದು. ಸೊ ಹಂಗಾಗಿ ನಾನು ಮತ್ತೆ ರಿಟರ್ನ್ ಹಾಕಿದ್ರೆ ಮತ್ತೆ ಅಗೇನ್ ಅದು ತೊಗೊಂಡು ಹೋಗೋಕ್ಕೆ ಒಂದಿನ, ಮತ್ತೆ ನಾವು ಇನ್ಯಾವ್ದಾದ್ರು ಆರ್ಡ್ರ್ ಹಂಗೂ ಆರ್ಡ್ರ್ ಮಾಡೋಣ ಅದಾದ್ರೆ ಆನ್ಲೈನಲ್ಲಿ ನೋಡಿದೆ, ಬಟ್ ಆನ್ಲೈನಲ್ಲಿ ಯಾವುದೇ ರೀತಿ ಕಲೆಕ್ಷನ್ ಸಿಗಲಿಲ್ಲ ನನಗೆ. ಸೊ ಹಂಗಾಗಿ ನಾನು ಯಾವಾಗೂ ಒಂದ್ಸಲ ಕುಶಾಲ್ಸ್ ಶಾಪ್ಗೆ ಹೋದಾಗ ಅವರು ಹೇಳಿದರು, ನಾವು ಬೇರೆ ಕಡೆ ಅಲ್ಲೇ ಒಂದು ಕುಶಾಲ್ಸಲ್ಲಿ ಪರ್ಚೇಸ್ ಮಾಡಿದ್ರು, ನಮ್ಮ ನಿಯರೆಸ್ಟ್ ಯಾವುದಿದೆ ಅಲ್ಲಿ ಹೋಗ್ಬಿಟ್ಟು ನಾವು ಅದನ್ನು ಎಕ್ಸ್ಚೇಂಜ್ ಮಾಡೋದಾದ್ರು ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಆದರೆ ಅಲ್ಲಿ ಸರಿ ಮಾಡಿಸ್ಕೊಳ್ಬೋದು ಅಂಥೇಳಿ ನಾನು ಕೇಳಿದ್ದು ನೆನಪಿತ್ತು ನನಗೆ. ಹಾಗಾಗಿ ನೆನ್ನೆ ಹೆಂಗೂ ದೇವಸ್ಥಾನಕ್ಕೆ ಅಲ್ಲೇ ಹೋಗಿದ್ವಲ್ವಾ, ಸೊ ಅದು ನಿಯರೆಸ್ಟು ನಮ್ಮನೆ ಹತ್ರ ಇರೋದು ಬಂದುಬಿಟ್ಟು ಬಸವೇಶ್ವರನಗರ ನಿಯರೆಸ್ಟ್ ಬರುತ್ತಲ್ಲಿ. ಸೊ ಹೋಗೋಣ ಅಂತ ಹೇಳ್ಬಿಟ್ಟು ತೊಗೊಂಡೋಗಿದ್ದೆ. ಎಕ್ಸ್ಚೇಂಜ್ ಮಾಡಿಕೊಡ್ತಾರಾ ಅಂತ ಕೇಳಿದ್ರೆ ಮಾಡಿಸ್ಕೊಳ್ಳೋಣ ಅಂತ. ಸೊ ಹೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ತೀರಾ ಅಂತ ಕೇಳಿದೆ. ಹ್ಞೂ ಆಯಿತು ಮಾಡ್ತೀವಿ ಅಂತ ಹೇಳಿದರು. ನಾನು ಆರ್ಡ್ರ್ ಮಾಡಿದ್ದಂಥದ್ದು ಬಂದು ಅದು 1080 ಇತ್ತು. ನಾನೇನಂದರೆ ಅದರದ್ದು ಯಾವುದೇ ರೀತಿ ಬಿಲ್ ಇರುತ್ತೆ ಮತ್ತು ಟ್ಯಾಗ್ ಎಲ್ಲ ಹಾಕಿರ್ತಾರೆ, ಅದೆಲ್ಲ ಕಟ್ ಮಾಡಬಾರ್ದು, ಅದೆಲ್ಲ ಕಟ್ ಮಾಡಿದ್ರೆ ರಿಟರ್ನ್ ತೊಗೊಳ್ಳಲ್ಲ ಅವರು. ನಾನು ಯಾವುದನ್ನು ಕಟ್ ಮಾಡಿರಲಿಲ್ಲ, ಎಲ್ಲ ಹಾಗಾಗಿ ಇತ್ತು.
ಎಲ್ಲ ಚೆಕ್ ಮಾಡಿಬಿಟ್ಟು ಓಕೆ ಮೇಡಮ್ ನೀವು ರಿಟರ್ನ್ ಮಾಡ್ಬೋದು ಇದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು ಅಂತ ಅಂದರು. ಸೊ ಅಲ್ಲಿರೋದ್ರಲ್ಲೇ ಒಂದು ಸೆಲೆಕ್ಟ್ ಮಾಡಿ ನಾನು ಇನ್ನು ಬೇರೆ ಒಂದು ಪೀಸನ್ನು ತೊಗೊಂಬಂದೆ. ಸೊ ನಾನು ಆ್ಯಕ್ಚುಲಿ ತೊಗೊಂಡಿರೋದು ಆನ್ಲೈನಲ್ಲಿ 1080, ಬಟ್ ಅಲ್ಲಿದ್ದಿದ್ದು 960 ಸಮಥಿಂಗ್ ಏನೋ ಇತ್ತು. ಸೊ ಇನ್ನು 120 ರುಪೀಸ್ ನನಗೆ ಎಕ್ಸ್ಟ್ರಾ ಅಲ್ಲಿ ಮಿಕ್ಕಿತ್ತು, ಅವರು ಕೊಡಬೇಕಿತ್ತು ನನಗೆ. ಬಟ್ ಅದು ಆ ಥರ ರಿಟರ್ನ್ ಆಪ್ಷನ್ ಇಲ್ವಂತೆ ಅಮೌಂಟು, ಅದ್ರದ್ದು ಏನಾದರೂ ಎಕ್ಸ್ಟ್ರಾ ಅಮೌಂಟ್ ತೊಗೊಳ್ಳಿ ಅಂತ ಹೇಳಿದ್ರು. ಸೊ ಅಲ್ಲಿ ಕುಶಾಲ್ಸಲ್ಲಿ 100 ರುಪೀಸ್ ರೇಂಜಲ್ಲಿ ಯಾವುದೂ ಸಿಗೋದಿಲ್ಲ. ನೋಡೋಣ ಟೂರಿಂಗ್ ಅಥವಾ ಏನಾದರೂ ನೋಡೋಣ, ಎಕ್ಸ್ಟ್ರಾ 100 ರುಪೀಸ್ ಆ ಥರ ಆದರೆ ಕೊಡೋಣ ಅಂತ ಹೇಳಿಬಿಟ್ಟು ನಾನು ಅಂದ್ಕೊಂಡು ಪ್ಲ್ಯಾನ್ ಮಾಡಿದೆ. ಬಟ್ ಟೂರಿಂಗಲ್ಲಿ ಅಲ್ಲಿ 350-400 ಆ ಥರ ಇತ್ತು. ಸೊ ಈಗ 100 ರೂಪಾಯಿ ಉಳ್ಸೋಕೆ ಹೋಗಿ ಎಕ್ಸ್ಟ್ರಾ ನನ್ನ ಕಡೆಯಿಂದ 200-300 ರೂಪಾಯಿ ಇನ್ವೆಸ್ಟ್ ಆಗ್ಬಿಡುತ್ತಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಅಲ್ಲೇ ಒಂದು ನೋಸ್ ಪಿನ್ ಇತ್ತು ಅಂದ್ಬಿಟ್ಟು ನೋಸ್ ಪಿನ್ ತೊಗೊಂಡಿದ್ದೀನಿ, ತೋರಿಸ್ತೀನಿ ಯಾವುದು ಅಂಥೇಳಿ. ಒಂದು ಮೊಬೈಲ್ಸ್ ಹತ್ರ ಕೂಡ ತೊಗೊಂಬಂದೆ, ಅದು ಕೂಡ ಶೇರ್ ಮಾಡ್ತೀನಿ. ಇದು ಬಂದ್ಬಿಟ್ಟು ನೋಸ್ ಪಿನ್ ಬಂದು 180 ರುಪೀಸ್ ಇತ್ತು, 180 ರುಪೀಸ್ ನೋಸ್ ಪಿನ್ನು ಈ ಥರ ಅಂತ ಪಿಕಾಕ್ ಡಿಸೈನ್ ಇದು ಮಧ್ಯದಲ್ಲಿ ಇರೋ ಅಂಥದ್ದು. ಫೋಕಸ್ ಮಾಡ್ತಾ ಇಲ್ಲ, ಇದರಲ್ಲಿ ಪಿಕಾಕ್ದು ಮುಖ ಇದೆ, ಅದ್ರ ಸುತ್ತ ಫೆದರ್ ಥರ ಸ್ಟೋನ್ ಎಲ್ಲ ಕೊಟ್ಟಿದ್ದಾರೆ. ಸಣ್ಣ ಸ್ಟೋನು, ತುಂಬಾ ಇಷ್ಟ ಆಯಿತು ನನಗೆ ಪರ್ಸ್ನಲ್ ಆಗಿ, ಇದು ತುಂಬಾ ಇಷ್ಟ ಆಯಿತು ನನಗೆ. ಸುತ್ತ ಫೆದರ್ ಥರ ಸ್ಟೋನ್ ಕೊಟ್ಟಿದ್ದಾರೆ, ಮಧ್ಯದಲ್ಲಿ ಪಿಕಾಕ್ದು ಮುಖ ಇದೆ. ಫೋಕಸ್ ಆಗ್ತದೆ ಅನ್ಕೋತೀನಿ. ಈ ಥರ ಇದೆ. ಸೊ ಈ ಥರ ಇದೆ. ಇದು ಬಂದ್ಬಿಟ್ಟು 180 ರುಪೀಸು, ಅವ್ರು ನನಗೆ 120 ರುಪೀಸನ್ನು ಕೊಡಬೇಕಿತ್ತು, ಎಕ್ಸ್ಟ್ರಾ ನಾನು 60 ರುಪೀಸ್ ಕೊಟ್ಟೆ ಇದಕ್ಕೆ ಅಂತ ಹೇಳಿಬಿಟ್ಟು. ಇದು ಜಸ್ಟ್ ಪ್ರೆಸ್ಸಿಂಗ್ ಅಷ್ಟೇ, ಇದೇನು ಲಾಕ್ ಆ ಥರ ಇಲ್ಲ, ಜಸ್ಟ್ ಈ ಥರ ಇದೆಯಲ್ಲ ಇದನ್ನು ಪ್ರೆಸ್ ಮಾಡ್ಕೊಳ್ಳೋದು ಅಷ್ಟೇ. ಇದನ್ನು ಮೀಶೋದಲ್ಲೇ ನೋಡ್ತಾ ಇದ್ದೆ, ಬಟ್ ಅದರಲ್ಲೇನು ಅಷ್ಟು ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನನ್ನ ಪ್ರಕಾರ ಕ್ವಾಲಿಟಿ ಚೆನ್ನಾಗಿದೆ. ನಾನು ಇನ್ಮೇಲೆ ಏನೇ ಹೇಳಿದ್ರು ಅದನ್ನೇ ಹೇಳೋದು, ನನ್ನ ಪ್ರಕಾರ ಕ್ವಾಲಿಟಿ ಚೆನ್ನಾಗಿದೆ ಅಂತೇಳಿ ಅಷ್ಟೇ. ಸೊ ಅದಾದಮೇಲೆ ಮಂಗಳಸೂತ್ರ ತೊಗೊಂಬಂದೆ, ಕರಿಮಣಿ ಸರ. ನನಗೆ ಆ ನಾನು ತರಿಸಿದಂಥದ್ದು ಬಂದ್ಬಿಟ್ಟು ಕರಿಮಣಿ ಸರದಲ್ಲಿ ಮಧ್ಯ ಮಧ್ಯ ಗೋಲ್ಡನ್ ಸ್ಟೋನ್ ಕೂಡ ಗೋಲ್ಡನ್ ಮಣಿ ಕೂಡ ಹಾಕಿದ್ರು, ಬಟ್ ಇದರಲ್ಲಿ ಗೋಲ್ಡನ್ ಮಣಿ ಇಲ್ಲ. ಜಸ್ಟ್ ನೋಡ್ಬೋದು ಈ ಥರ ತಂತಿನಲ್ಲಿ ಸುತ್ತಿದ್ದಾರೆ ಅಷ್ಟೇ. ಸೊ ಈ ಥರ ತಂತಿನಲ್ಲಿರೋದು, ನಾನು ಗೋಲ್ಡ್ ಮಣಿ ಇರೋದು ಕೂಡ ನೋಡಿದೆ, ಬಟ್ ಅದು ಸಿಂಗಲ್ ಲೈನ್ ಇತ್ತು. ಆ ಪೆಂಡೆಂಟ್ ಮಾತ್ರ ತುಂಬಾ ಹೆವಿ ಇತ್ತು, ನಾನು ಕೊಟ್ಟಿರೋದು ಕೂಡ ಈಗ ಹೆವಿ ಪೆಂಡೆಂಟ್ ಇರೋವಂಥದ್ದನ್ನೇ. ಮತ್ತೆ ಏಕೆ ಹೆವಿ ಪೆಂಡೆಂಟ್ ತೊಗೋಬೇಕು ಅಂದ್ಬಿಟ್ಟು ಈ ಥರ ಸಿಂಪಲ್ ಆಗಿರೋವಂಥ ಪೆಂಡೆಂಟ್ ಇರೋವಂಥದ್ದನ್ನ ತೊಗೊಂಡಿದ್ದೀನಿ. ಜಸ್ಟ್ ಇದು ಏನು ಹೇಳ್ತಾರೆ ಇದಕ್ಕೆ, ಸೊ ಈ ಕಡೆ ಈ ಕಡೆ ಎರಡು ಶಂಖ ಡಿಸೈನ್ ಇದೆ, ಮತ್ತೆ ಮಧ್ಯದಲ್ಲಿ ಏನೋ ಇದ್ರ ಥರ ಇದೆ, ಸುತ್ತ ಪರ್ಲ್ಸ್ ಇದೆ, ಒಂದು ರೆಡ್ ಸ್ಟೋನ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಒಂದು ಪೆಂಡೆಂಟ್ ಇರೋವಂಥ ಮಂಗಳಸೂತ್ರನ ತೊಗೊಂಡಿದ್ದೀನಿ. ಇದು ಕೂಡ ಯಾವ್ದಾರು ಡ್ರೆಸ್ಸು ಅಥವಾ ಸಿಂಪಲ್ ಆಗಿ ಸ್ಯಾರಿ ಎಲ್ಲ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೆ ಅಂತ. ಬಟ್ ರಿಯಲ್ ಆಗಿ ವಿಡಿಯೋದಲ್ಲಿ ಅಷ್ಟು ನೀಟಾಗಿ ಇದಾಗ್ತಾ ಇಲ್ಲ, ಬಟ್ ರಿಯಲ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸೊ ಈ ಒಂದು ಇದನ್ನು ತೊಗೊಂಡು ಬಂದೆ. ಸೊ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 960 ರುಪೀಸ್, 960 ರುಪೀಸ್ ಪ್ಲಸ್ ಅದು 180 ರುಪೀಸ್, ಎರಡು ಸೇರಿ ಎಕ್ಸ್ಟ್ರಾ 60 ರುಪೀಸನ್ನು ಕೊಟ್ಟಿರೋವಂಥದ್ದು. ಇದಿಷ್ಟನ್ನ ನಾನು ತೊಗೊಂಡಿದ್ದೀನಿ. ನನಗೆ ಪರ್ಸ್ನಲಾಗಿ ಇದು ತುಂಬಾ ಇಷ್ಟ ಕರಿಮಣಿ ಈ ಸರ. ನೋಡೋಣ ಇನ್ ಫ್ಯೂಚರಲ್ಲಿ ಯಾವಾಗಾದರೂ ಆಗುತ್ತೆ. ಇವಾಗಲೇ ಆಲ್ಮೋಸ್ಟ್ ಒಂದು 7K ಆ ಥರ ಇದೆ, ಹೇಳೋಕ್ಕಾಗಲ್ಲ ಮುಂದೆ ಹೆಂಗೋ ಏನೋ. ಅದಕ್ಕೆ ಇರೋ ದಿನ ಹಾಕ್ಕೊಂಡು ಖುಷಿ ಪಡೋಣ ಅಂಥೇಳಿ. ಬೇರೆ ಆಪ್ಷನ್ನು ಇರುತ್ತೆ, ಬಟ್ ಈ ಥರ ಕ್ವಾಲಿಟಿ ಚೆನ್ನಾಗಿರಲ್ಲ ನನ್ನ ಪ್ರಕಾರ. ಸೊ ಅದನ್ನು ಹೇಳ್ತೀನಿ ನಾನು, ಇದನ್ನು ತೊಗೊಂಡು ಬಂದೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದನ್ನು ನೀವು ಯಾರಾದರೂ ಪರ್ಚೇಸ್ ಮಾಡಿ ಅಂತ ಕೂಡ ನಾನು ರೆಕಮೆಂಡ್ ಮಾಡಲ್ಲ. ಇನ್ಮೇಲೆ ಯಾರು ನನಗಿಷ್ಟ ಆಗಿ, ಇವಾಗ ನನಗಿಷ್ಟ ಆಗಿದ್ದ ನಾನು ತೊಗೊಂಡಿರ್ತೀನಿ. ಸೊ ಅದನ್ನು ನೀವು ತೊಗೊಳ್ಳಿ ಅಂತ ಹೇಳೋದು ತಪ್ಪು, ಅದಕ್ಕೋಸ್ಕರ ಇನ್ಮೇಲೆ ಹಾಗೆ ಮಾಡೋಣ ಅಂತೇಳಿ ಅಂದ್ಕೊಂಡು ನಾನು ತೊಗೊಂಡಿದ್ದೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಷ್ಟೇ. ಅಂದರೆ ನೀವು ಕಮೆಂಟ್ ಮಾಡ್ತೀರಲ್ವಾ,
ಸೊ ನೀವು ಹಾಕಿದ್ದು ನೆಕ್ಲೆಸ್ ಚೆನ್ನಾಗಿತ್ತು, ನೀವು ಹಾಕಿದ್ದು ಇದು ಚೆನ್ನಾಗಿತ್ತು, ಎಲ್ಲಿ ತೊಗೊಂಡ್ರೆ ಏನು ಅಂತೇಳಿ ಕೇಳ್ತೀರಾ ಅಂತೇಳಿ ಆ ಒಂದನ್ನು ಡೀಟೇಲ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಇದೊಂದು ಎಕ್ಸ್ಚೇಂಜ್ ಮಾಡೋ ಇದಿತ್ತು ನನಗೆ. ಸೊ ಹಂಗಾಗಿ ನಿನ್ನೆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಹಾಗೆ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಇಟ್ಕೊಂಡು ಬಂದೆ. ಇಲ್ಲಾಂದರೆ ಮತ್ತೆ ಅದಕ್ಕೆ ಅಂತ ಇನ್ನೊಂದು ದಿನ ಹೋಗ್ಬೇಕಾಗುತ್ತೆ. ಸೊ ಟೈಮ್ ಇಲ್ಲ ಇರೋದಿಲ್ಲ. ಏನಕ್ಕಾದರೂ ಇವಾಗ ಸಣ್ಣ ಪುಟ್ಟ ನಾನು ಆ್ಯಕ್ಚುಲಿ ಏನು ಅಂದ್ಕೊಂಡಿದ್ದೆ ಗೊತ್ತಾ, ದೇವಸ್ಥಾನಕ್ಕೆ ಹಾಕ್ಕೊಳ್ಳೋಣ, ಸ್ಯಾರಿ ಹಾಕ್ಕೊಂಡು ದೇವಸ್ಥಾನಕ್ಕೆ ಹಾಕ್ಕೊಂಡೋಗೋಣ ಅಂತ. ಬಟ್ ಅದು ನನಗೆ ಯಾಕೋ ಆ ಡಿಸೈನ್ ಇಷ್ಟ ಆಗಿಲ್ಲ ಅಂತ ಹೇಳಿಬಿಟ್ಟು ನಾನು ಅದನ್ನು ವೇರ್ ಮಾಡಲಿಲ್ಲ, ಹಾಗೆ ಎತ್ಕೊಂಡು ಹೋಗಿದ್ದು, ರಿಟರ್ನ್ ಕೊಟ್ಬಿಟ್ಟು ಬಂದಿದ್ದಷ್ಟೇ. ಇವಾಗ ಇದನ್ನೊಂದು ಶೇರ್ ಮಾಡೋದಿತ್ತು ನಿಮ್ಮ ಜೊತೆ, ಸೊ ಶೇರ್ ಮಾಡಿದ್ದೀನಿ. ಜೊತೆಗೆ ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ, ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.